ಈ ಒಂದು ದೋಷಕ್ಕೆ ಒಂದು ಅದ್ಭುತವಾದಂಥ ಸಂಕಲ್ಪ ಉಂಟು. ತುಂಬ ಜನಕ್ಕೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳುತ್ತಿಲ್ಲ, ನಮ್ಮ ಮನೆಯವರು ನಮ್ಮ ಮಾತು ಕೇಳುತ್ತಿಲ್ಲ, ನಮ್ಮ ಮನೆಯವರೇ ನನಗೆ ಶತ್ರುಗಳು, ನಮ್ಮವರೇ ಶತ್ರುಗಳು ಅಂದುಕೊಳ್ಳುವವರಿಗೆ ಈ ಸಂಕಲ್ಪದಿಂದ ಈ ದೋಷದಿಂದ ಹೊರಗಡೆ ಬರುವಿರಿ. ಇದೇ ನಮ್ಮ ಧರ್ಮಶಾಸ್ತ್ರದ ನಿಯಮ ಅನುಷ್ಠಾನ, ಅದ್ಭುತವಾದಂಥ ಕ್ರಿಯೆಗಳನ್ನು ಕೊಟ್ಟಿದೆ ಮಕ್ಕಳೇ. ತುಂಬ ಜನ ಈ ಒಂದು ಸಮಸ್ಯೆಗಳ ಒಂದು ಭಂಡಾರವೇ ಹಾಕ್ತಿರ್ತಾರೆ. ಈಗ ಬೇರೆ ನಾನು ನೇರವಾಗಿ ಸಿಗೋದಿಲ್ಲ, ದಯಮಾಡಿ ಅದು ಒಂದೂವರೆ ವರ್ಷ ಆಗಿದೆ ಮಕ್ಕಳು, ಆಡಲಿ ಒಬ್ರು ಇಬ್ರು ಅಂದ್ಕೊಂಡ್ರು ಹೇಗಾದರೂ 5-6 ಜನ ಆಗಿರ್ತಾರೆ. ಆ ರೆಕಮೆಂಡೇಷನು ಇನ್ನೊಬ್ಬರು ಇನ್ನೊಂದು ಕಡೆ ಇಲ್ಲ ಅನ್ಲಿಕ್ಕೆ ಆಗೋದಿಲ್ಲ ಈ ವಿದ್ಯೆ. ಅದಕ್ಕೆ ಒಂದು ಪ್ರಶ್ನಾ ಮಾರ್ಗ ಅಂತ ಒಂದು ಇಟ್ಬಿಟ್ಟಿದ್ದಾನೆ, ಸುಮ್ಮನೆ ಬಂದು ನೀವು ದುಡ್ಡು ಖರ್ಚು ಮಾಡ್ಕೊಂಡು ಬರೋದು ಬೇಡ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಕಿಡ್ನಿ ಪ್ರಾಬ್ಲಮ್, ಇಲ್ಲ ತಾಯಿ ಆಗೋಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ವಾಪಸ್ ಕೊಟ್ಟು ಕಳಿಸಿದೆ. ಸುಮ್ಮನೆ ವೇಸ್ಟ್ ಮಾಡ್ತಿದ್ದೀಯ ಮಗು, ನನ್ನ ಕೈಯಲ್ಲಿ ಮೀರಿದ್ದು ಶಕ್ತಿ ಆ ಪೂಜೆ ಈ ಪೂಜೆಯಿಂದ ಅನ್ನಿಸ್ಲಿಕ್ಕೆ ಆಗೋಲ್ಲ, ನಿನ್ನದು ಒಂದಲ್ಲ ಮಲ್ಟಿಪಲ್ ಪ್ರಾಬ್ಲಮ್, ಆಪರೇಷನ್ಗೆ ಹೋಗಿ ಕೂಡ ರಿಟರ್ನ್ ಬಂದಿರ್ತೀಯ ಅಂದರೆ ಹೌದು ಗುರುಜಿ ರಕ್ತ ಹೆಪ್ಪುಗಟ್ಟುತ್ತೆ, ಕಿಡ್ನಿ ರೀಪ್ಲೇಸ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಮಾನೇ ದಿನ ಬೆಳಿಗ್ಗೆ ಆಪರೇಷನ್ ರಾತ್ರಿ ಟೆಸ್ಟ್ ಮಾಡಿ ಹೇಳಿಬಿಟ್ರು, ಇಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ನೂ ಸ್ವಲ್ಪ ದಿನ ಕಾಯೋಣ ಅಂತ ಹೇಳಿಬಿಟ್ಟಿದ್ದಾರೆ, ಡಯಾಲಿಸಿಸಲ್ಲಿದ್ದೇನೆ ಅಂತ. ಆದ್ದರಿಂದ ದಯಮಾಡಿ ನಾನು ನೋಡ್ಲಿಕ್ಕೆ ಬರಬೇಡಿ, ಪ್ರಯತ್ನ ಮಾಡಬೇಡಿ. ಎಮರ್ಜೆನ್ಸಿ 2, 3, 4 ಅಷ್ಟೇ ನಾನು ನೋಡ್ತಕ್ಕಂಥದ್ದು. ರೆಕಮೆಂಡೇಷನ್ಸ್ ಇರ್ತವೆ, ಇಲ್ಲ ಅನ್ನೋದಕ್ಕಾಗೋದಿಲ್ಲ. ಈ ಸ್ಥಾನಕಾತಳು ತುಂಬ ದೊಡ್ಡ ವ್ಯಕ್ತಿಗಳು, ಸಾಧಕರು, ಇಲ್ಲೋ ನಮ್ಮ ಕಡೆಯವ್ರಿಗೊಬ್ರಿಗೆ ನೋಡಿ ಇನ್ನೊಬ್ರಿಗೆ ನೋಡಿ ಅನ್ನೋದೊಂದು ಇರುತ್ತೆ. ಇರಲಿ, ಅದಕ್ಕೆ 3 ಪ್ರಶ್ನೆಗೆ ಉತ್ತರ ಅಂತ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ನನ್ನ ಸಂಸ್ಥೆಗೆ ನೀವು ಕರೆ ಮಾಡ್ಬೋದು, ಒಂದು ವ್ಯವಸ್ಥೆ ಮಾಡಿಕೊಡ್ತೇನೆ ಮಕ್ಕಳೇ. ಅದು ಕೂಡ ತುಂಬ ಲಿಮಿಟೆಡೇ, ಬಟ್ ವಿಚ್ ಐ ಕ್ಯಾನ್ ಸಿ ಥೌಸಂಡ್ಸ್ ಆಫ್ ಕ್ವಶನ್ಸ್ ಆರ್ ಪವರಿಂಗ್. ಅದರಲ್ಲಿ ತುಂಬ ಜನ ಕೇಳೋ ಪ್ರಶ್ನೆಗಳನ್ನು ನಾನು ನೋಡಿದ್ದೇನೆ. ನಮ್ಮವರು ನಮ್ಮನ್ನು ಪ್ರೀತಿಸೋಲ್ಲ, ಗುರುದೋಷವಾದಾಗ ಇಂಥದ್ದೊಂದು ದೋಷ ನಡೆಯುತ್ತೆ ಮಕ್ಕಳೇ. ತುಂಬ ಜನ ಕಣ್ಣೀರು ಹಾಕೋದು ನಾನು ನೋಡಿದ್ದೆ. ಯಾಕೆ ಈ ಗುರುಗಳೇ ನಮ್ಮವರೇ ನಮ್ಮನ್ನು ಯಾಕೆ ಅರ್ಥ ಮಾಡ್ಕೋತಿಲ್ಲ ಗುರುಗಳೇ? ನನ್ನ ಮಗ ಮಕ್ಕಳು ದಾರಿ ತಪ್ಪಿಟ್ಟಿದ್ದಾರೆ, ನನ್ನ ಮಗ ಕೆಟ್ಟೋಗ್ಬಿಟ್ಟಿದ್ದಾನೆ ಗುರುಗಳೇ, ರಸ್ತೆಲಿ ನಿಂತ್ಕೊಂಡು ಗಂಡು ಮಕ್ಕಳು ಬಡದಾಡ್ತಿದ್ದಾರೆ ಅನ್ನತಕ್ಕಂಥದ್ದು ಮೊನ್ನೆ ಒಂದು ತಾಯಿ ಜೀವ. ಇಬ್ಬರೂ ನೋಡಿ ಗುರುಗಳಂತ ಕೈ ಗಾಯ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ತಂದೆ ಜೊತೆ. ಮಕ್ಕಳು ಬುಜುಕ್ಕಲ್ಲ, ಬುಜುಕ್ ಮೀರಿ ಬೆಳೆದು ನಿಂತಿರೋ ಮಕ್ಕಳು ಇವತ್ತು, ಒಬ್ಬನಿಗೆ 26, ಒಬ್ಬನಿಗೆ 22, ಬಡದಾಡ್ತಿದ್ದಾರೆ ಗುರುಗಳೇ ನೋಡಿ. ಚಾಕು ಇಬ್ಬರು ಆ ಮಟ್ಟಕ್ಕೆ ಗುರುದೋಷ. ನಿನ್ನ ಯಜಮಾನ ಹೇಗಿದ್ದಾನಮ್ಮ? ಅವಂದು ಕೂಡ ವಿಚಿತ್ರ ಬಾಧೆಗಳಾಗಿರುತ್ತೆ ಅಂದ್ರೆ ಅದು ಕೇಳಬೇಡಿ ಗುರುಗಳೇ ಅಂತ. ನೆಮ್ಮದಿಯ ಕುಟುಂಬವಿಲ್ಲ ಗುರುದೋಷ, ಅರ್ಥ ಮಾಡಿಕೊಳ್ಳುವ ಕುಟುಂಬವಿಲ್ಲ ಗುರುದೋಷ, ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲ ಗುರುದೋಷ, ಮಕ್ಕಳು ಹಾಳಾಗುತ್ತಿದ್ದಾರೆ ಗುರುದೋಷ, ಮಕ್ಕಳಲ್ಲಿ ದುರ್ವರ್ತನೆ, ವರ್ತನೆ ಬೇರೆ ದುರ್ವರ್ತನೆ ಬೇರೆ, ಕದೀತಿದ್ದಾನೆ ಗುರುಗಳೇ ಆ ಥರದ ಅಭ್ಯಾಸ. ಈ ವಯಸ್ಸಿಗೆ ಮೀರಿದಂಥ ಆಲೋಚನೆ, ದುಷ್ಟು ಬುದ್ಧಿ ಏನೇನೋ ಮಾಡ್ತಿದ್ದಾನೆ, ಬೆಟ್ಟಿಂಗು, ಜೂಜು, ಬಾಜಿ, ಇನ್ನೊಬ್ಬನ ಕಬಳಿಸೋದು, ಈ ಥರದ ಒಂದು ವರ್ತನೆಗಳಲ್ಲಿ ಒಂದು ಬದಲಾವಣೆ ಬಂದು ಬಿಟ್ಟಿದೆ ಅನ್ನತಕ್ಕಂಥದ್ದಾಗುತ್ತಿದೆ. ಅಲ್ಲೊಂದು ಗುರುದೋಷದ ಸಂಕೇತ. ನೀವೊಂದು ಕಡೆ, ಯಜಮಾನ್ ಒಂದು ಕಡೆ, ಮಕ್ಕಳೊಂದು ಕಡೆ, ಹೆಂಡತಿ ಒಂದು ಕಡೆ, ಅಮ್ಮ ಅಪ್ಪ ಒಂದು ಕಡೆ, ಇನ್ನೂ ಒಂದು ಅನಾಥರಾಗಿ ಕುಳಿತಿರ್ತಕ್ಕಂಥದ್ದು. ತನ್ನ ಅಡುಗೆ ತಾನೇ ಮಾಡ್ಕೋ, ತಾನೇ ತಿನ್ನು, ತಾನೇ ಓಡು, ಒಂದು ಮೆಡಿಸನ್ ಕೊಡೋಕ್ಕೂ ಒಬ್ಬರಿಲ್ಲ, ಸಮಾಧಾನಕ್ಕೂ ಒಬ್ಬರಿಲ್ಲ, ಗುರುದೋಷ. ಹೌದು ಮಕ್ಕಳೇ, ಮಗ ಹೆಂಡತಿ ಒಂದು ಕಡೆ, ಗಂಡ ಮಗು ಒಂದು ಕಡೆ, ಮಗ ನಾನು ನೋಡೋಕೆ ಬರ್ತಿಲ್ಲ, ಗುರುದೋಷ. ಇಂಥ ಒಂದು ಸಮಸ್ಯೆಗೆ ಒಂದು ಅದ್ಭುತವಾದಂಥ ಪರಿಷ್ಕಾರ, ಅದನ್ನು ಮಾಡಿ ನೋಡಿ ಮಕ್ಕಳೇ. ಆದಾಗೆಲ್ಲ ನಿಮಗೆ ಆದಾಗ ಸಲಸುಲ ಮಾಡ್ಕೊಂಡು ಬರಬೇಡಿ. ನನ್ನ ಗಂಗಮ್ಮ ಕ್ಷೇತ್ರ ಬೆಂಗಳೂರಿನ ಅಮೃತ್ ಥಿಯೇಟರ್ ಅಂತ ಕೇಳಿ, ಹುಡುಕಿ ಗೂಗಲಲ್ಲಿ ಹುಡುಕಿ, ಬ್ಯಾಂಗ್ಳೂರ್ ಅಮೃತ್ ಥಿಯೇಟರ್ ಅಂತ, ಅದರ ಎದುರುಗಡೆನೆ ಬರುತ್ತೆ ಗಂಗಮ್ಮ ದೇವಸ್ಥಾನ. ಅಲ್ಲೊಂದು ಬಂದು ಒಂದು ಸಂಕಲ್ಪ ಮಾಡಿ ಒಂದು ತೊಟ್ಲು ತೂಗಿಸ್ಕೊಡ್ತೇನೆ, ಇಲ್ಲ ಏನಾದರೂ ಒಂದು 11 ತೆಂಗಿನಕಾಯಿ ಕೊಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಒಂದು. ಎರಡನೇದು, ನಿಮ್ಮ ಮನೆ ಹತ್ತಿರದಲ್ಲೇ ಎಲ್ಲರಿಗೂ ಒಂದು ಆಲಯ, ಒಂದು ಅಶ್ವತ್ಥ ಕಟ್ಟೆ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ.
ಅಂಥ ಒಂದು ಅಶ್ವತ್ಥ ಕಟ್ಟೆ ಹತ್ರ ನಿತ್ಯ ಹೋಗಿ ಶುಭ್ರವಾಗಿ ಬೆಳಿಗ್ಗೆ ಎದ್ದು ಒಂದು ಪುಟ್ಟ ಸ್ನಾನ, ಒಂದು ಬೊಗಸೆ ಅವಲಕ್ಕಿ, ಒಂದು ಬೊಗಸೆ ಬೆಲ್ಲ ಎತ್ತಿ ಕಲಸಿಟ್ಕೊಳ್ಳಿ. ತಗೊಂಡು ಹೋಗ್ಬಿಟ್ಟು ಒಂದು 21 ಸುತ್ತಬಿಟ್ಟು ಆ ಬೊಗಸೆ ಬೆಲ್ಲ ಅವಲಕ್ಕಿಯನ್ನು ಅಲ್ಲಿ ಚೆಲ್ಬಿಟ್ಟು ಅಲ್ಲಿ ಕುಳಿತುಬಿಟ್ಟು ಒಂದು 10 ಬನ್ನಿ. ಅಲ್ಲೇ ಒಂದು ಸ್ವಲ್ಪ ಹಾಲೇನಾದರೂ ಆಯಿತು, ಬುಡಕ್ಕಾಕಿ ಆ ಒಂದು ಮಣ್ಣು ಆ ತಿಲಕವನ್ನು ಹಣೆಗೆ ಒಂದು 2 ಅಷ್ಟು ಹಾಕ್ಬಿಟ್ಟು ತಿಲಕ ಹಣೆಗೆ ಹಚ್ಕೊಂಡು ಬನ್ನಿ. ಸ್ವಲ್ಪ ಆ ಹಾಲು ಹಾಕಿರ್ತಕ್ಕಂಥ ತೊಗೊ ಒಂದು ಮಕ್ಕಳಿಗೂ ಯಾರಿದ್ದರೂ ಮನೆಯಲ್ಲಿ ಹಚ್ಚಿ ಮಕ್ಕಳೇ, ಮನೆ ನೆಮ್ಮದಿಯ ತಾಣವಾಗುತ್ತದೆ. ನಿಮಗಿನ್ನೂ ಶಕ್ತಿ ಇದೆ, ನಿಮ್ದೊಂದು ತೋಟ ಇದೆ, ಎಲ್ಲೋ ಎಲ್ಲೋ ಒಂದು ಜಾಗ ಇದೆ, ನಾನು ಮಾಡಬಲ್ಲೆ. ಅಶ್ವಥ ವೃಕ್ಷವನ್ನು ಪ್ರತಿಷ್ಠಾಪನೆ ಮಾಡಿ, ಅಲ್ಲೊಂದು ನೆಡಿ, ಅದನ್ನು ರಕ್ಷಾಬದ್ಧವಾಗಿ ಬೆಳೆಯೋ ಥರ ನೋಡ್ಕೊಳ್ಳಿ. ಅದು ಬೆಳೆದಷ್ಟು ನಿಮ್ಮ ಮನೆಯಲ್ಲಿರುವ ಆ ಗುರುದೋಷ, ಕುಟುಂಬ ದೋಷ, ನೆಮ್ಮದಿಯ ದೋಷ, ಮಕ್ಕಳ ದೋಷ, ಮಕ್ಕಳು ದಾರಿ ತಪ್ಪಿದ ದೋಷ, ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್, ಮಕ್ಕಳಿಂದ ನಾನಾ ರೀತಿ ಭಂಗ, ಆ ಮಕ್ಕಳು ನಿಮ್ಮ ಜೊತೆ ಇಲ್ಲ ಅನ್ನೋ ಒಂದು ಕೊರಗು, ಮಗನಾಗಿ ಮಗಳಾಗಿ ತಂದೆ ತಾಯಿಗೆ ಮಾಡಲಿಲ್ಲ ಒಂದು ಸೇವೆ, ಗಂಡನಾಗಿ ಹೆಂಡತಿಯಾಗಿ ಮಾಡಲಿಲ್ಲ ಒಂದು ಸೇವೆ ಅನ್ನತಕ್ಕಂಥ ಒಂದು ತೊಳಲಾಟವನ್ನು ದೂರ ಮಾಡಿ ನೆಮ್ಮದಿಯನ್ನು ತಂದುಕೊಡುತ್ತೆ. ಇದು ನಿತ್ಯ ಮಾಡಿ, ನಿಮ್ಗೆ ಅನುಕೂಲ ಆದಾಗೆಲ್ಲ ಬೆಳಿಗ್ಗೆ ಮಾಡಬೇಕು, ಒಂದು 10:30 ಒಳಗಡೆ ಮಾಡಬೇಕು, ಸಂಧ್ಯಾಕಾಲದಲ್ಲ, ಸಂಧ್ಯಾಕಾಲದಲ್ಲ. ಬೆಳಿಗ್ಗೆ ಹೋಗಿ ಒಂದು 21 ಸುತ್ತಿ, ಅಯ್ಯ ಅಶ್ವಥ ವೃಕ್ಷವೇ ಕಾಪಾಡು, ನನ್ನ ಮನೆ ಮನೆತನಕ್ಕೆ ಈ ಥರದ್ದು ಆಗ್ತಿದೆ ಅಂತಕ್ಕಂಥದ್ದು ನೀವು ಮಾಡ್ಕೊಂಡು ಬನ್ನಿ ಮಕ್ಕಳೇ, ನೀವು ನನಗೆ ಸಿಹಿ ತಗೋಬರ್ತೀವಿ. ಗುರುಗಳೇ, ನಮ್ಮ ಜೀವನದಲ್ಲಿ ನೆಮ್ಮದಿ ನೋಡ್ತಿದ್ದೇವೆ, ಸಮಾಧಾನ ನೋಡ್ತೀವಿ. ಯಾವಾಗ ನಮ್ಮ ಕುಟುಂಬ ನೆಮ್ಮದಿ ಇಲ್ವೋ ನಾವು ನೆಮ್ಮದಿ ಇರೋಲ್ಲ ಮಕ್ಕಳೇ. ನಮ್ಮ ಕುಟುಂಬ ನೆಮ್ಮದಿ ಇರಬೇಕಷ್ಟೆ. ಅಷ್ಟನ್ನು ಮಾಡ್ಕೊಳ್ಳಿ. ಸರ್ವಕಷ್ಟ ನಿವಾರಕ ನಮಾಮಿ ಶಂಕರ, ಸರ್ವ ರೋಗ ನಿವಾರಕ ಶಂಕರಾಮೃತ. ಶಂಕರಾಮೃತ ಬದುಕಿನ ಸಂಜೀವಿನಿ, ಶಂಕರಾಮೃತದ ಪ್ರತಿ ಹನಿ. ಶಂಕರಾಮೃತ ಬದುಕಿನ ಸಂಜೀವಿನಿ, ಶಂಕರಾಮೃತದ ಪ್ರತಿ ಹನಿ. ನಮಸ್ತೆ ಶಂಕರ. ನನ್ನೆಲ್ಲರ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದಿನನಿತ್ಯ ನಿಮಗೊಂದು ಟಿಪ್ಸ್ ಬೇಕಾ? ಹಾಗಾದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ದಿನನಿತ್ಯ ನಿಮಗೊಂದು ಬೆಳಿಗ್ಗೆಯೇ ಶುಭೋದಯದ ಸಮಯದಲ್ಲಿ ಒಂದು ಟಿಪ್ಸ್ ಇರುತ್ತೆ, ಒಳ್ಳೆಯದಾಗಲಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.